ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಹಂಗಾರಕಟ್ಟೆ ಬಂದರಲ್ಲಿದ್ದೇನೆ. ಇದು ಪ್ರಾಚೀನವಾದಂತಹ ಪ್ರಸಿದ್ಧ ಬಂದರು. ಮಂಗಳೂರಿನಲ್ಲಿ ನಮ್ಮ ಬಂದರು ಆದ ಮೇಲೆ ಇದರ ಮಹತ್ವ ಕಮ್ಮಿಯಾಯಿತು, ಇಲ್ಲಿ ಬರುವ ಹಡಗುಗಳು ಕಮ್ಮಿಯಾದವು. ಈಗ ಸಣ್ಣ ಮಟ್ಟದ ಈ ಮೀನುಗಾರಿಕೆಯ ಬೋಟ್ಗಳು ಮಾತ್ರ ಇಲ್ಲಿರ್ತವೆ. ಮತ್ತು ಆ ಭಾಗದಲ್ಲಿ ನೋಡಿ ಕೋಡಿಬೆಂಗ್ರೆ, ಅಲ್ಲಿಗೆ ಹೋಗುವಂತಹ ಫೆರಿ ಬೋಟ್ ಇಲ್ಲಿಂದ ಹೋಗುತ್ತೆ. ಬೈಕ್ಗಳನ್ನು ಆ ಬೋಟಲ್ಲಿ ಹಾಕಿ ನಾವು ಹೋಗ್ಬೋದು. ನಾವೀಗ ಅಲ್ಲಿ ಹೋಗುವ ಮುಂಚೆ ಒಂದು ಊಟ ಮಾಡೋಣ. ಇಲ್ಲೊಂದು ಮನೆ ಊಟ ಇದೆ, ಬಹಳ ಫೇಮಸ್ ಅಂತೆ. ಸಾಮಾಜಿಕ ಜಾಲತಾಣದಿಂದನೇ ಎಲ್ಲೆಲ್ಲಿಂದನೋ ಜನರು ಬಂದು ಹುಡುಕೊಂಡು ಬಂದು ಊಟ ಮಾಡ್ತಾರಂತೆ. ಬನ್ನಿ, ನಾವು ಇವತ್ತು ಅಲ್ಲೇ ಹೋಗೋಣ. ನೋಡಿ, ಇದು ಗಿರ್ಜಕ್ಕನ ಹೋಟೆಲ್ ಅಂತಲೇ ಫೇಮಸ್ ಇತ್ತು, ಆದರೆ ಈಗ ಅದನ್ನು ನಡೆಸ್ತಾ ಇರುವವರು ಅವರ ಮಗಳು ಶೈಲಾ ಅನ್ನುವರು. ಬನ್ನಿ, ಇದು ಮನೆ ಊಟ ಮಾಡೋಣ. ಬನ್ನಿ, ಮನೆಯೇ ಹೋಟೆಲು. ನೋಡಿ, ಇವ್ರದ್ದು ಒಲೆ ಮನೆ ಊಟ. ಇದು ಕಾಣೆ ಅಲ್ಲ, ಯಾವುದೆಲ್ಲ ಇದೆ ಇವತ್ತು ಕಾಣೆ? ಕಾಣೆ, ಕೊಕ್ಕರ್, ಕಾಣೆ, ಕೊಕ್ಕರ್, ಬಂಗುಡೆ. ಹಾಂ, ಇಲ್ಲಿ ಏನೆಲ್ಲ ಇರುತ್ತೆ? ಪ್ರತಿದಿನ ಏನೆಲ್ಲ ಮಾಡ್ತೀರಿ ಊಟಕ್ಕೆ? ಹಾಂ, ಫ್ರೈ. ಆ ದಿನ ಯಾವುದು ಫ್ರೆಶ್ ಸಿಗುತ್ತೆ ಅದು. ಹಾಂ, ಹೊಳೆ ಮೀನು ಮಾಡ್ತೀರ ಜಾಸ್ತಿ? ಯಾವುದೆಲ್ಲ ಹೊಳೆ ಮೀನು ಅಂದ್ರೆ ಯಾವುದೆಲ್ಲ? ಕಾಣೆ ಇದೆ, ಕೊಕ್ಕರ್ ಇದೆ, ಹೊಳೆ ಮೀನು. ಹಾಂ, ಮೈಗೆ ಎಲ್ಲ ಹೊಳೆ ಮೀನು. ಹೊರಗಿನವರೆಲ್ಲ ಸೂಪರ್ ಆಗಿದೆ. ಇವತ್ತಿನ ಶಾಡೆ ಯಾವ ಸಾರು? ಪರಿಮಳ ಇದೆ, ಭಾರಿ ಚಂದ ಪರಿಮಳ ಇದೆ, ಬಹಳ ಚೆನ್ನಾಗಿದೆ ಅಲ್ಲ ಪರಿಮಳ. ರುಚಿ ಭಾರಿ ಚೆನ್ನಾಗಿದೆ. ಹಂಗಾರಕಟ್ಟೆಗೆ ಬಂದಾಗ ದಯವಿಟ್ಟು ಬನ್ನಿ, ಅಥವಾ ಹಂಗಾರಕಟ್ಟೆಗೆ ಇವರ ಮೀನೂಟದ ರುಚಿ ತಿನ್ನೋಕ್ಕಂತಾನೆ ಬಂದುಬಿಡಿ. ಕಾಣೆಯ ಬಿಸಿ 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 ಕಾಣೆ. ತುಂಬಾ ಬಿಸಿ ಇದೆ. ಇದೇ ಕಣ್ಣಿಗೆ ನನಗೆ ಬೇಕು, ಮತ್ತೆ ಹೇಳ್ತೇನೆ. ಇದೊಂದಾಗ್ಲಿ ಕಾಣೆ.
ಇದು ಹಲಗೆ ಮೀನಂತೆ, ಇದು ಕೊಕ್ಕರ್ ನೋಡಿ. ಈ ಹೋಟೆಲ್ಗೆ ಒಂದು ಬೋರ್ಡ್ ಎನ್ನುವುದಿಲ್ಲ, ಹೆಸರಿಲ್ಲ, ಆದರೂ ಕೂಡ ಕೇವಲ ಪರಿಮಳ ರುಚಿಗೆ ಎಲ್ಲೆಲ್ಲಿಂದನೂ ಜನ ಹುಡ್ಕೊಂಬರ್ತಾರೆ. ಇದು ಈ ಹೋಟೆಲು ಅಥವಾ ಕೈ ರುಚಿಯ ಒಂದು ಸೆಳೆತ. ಬನ್ನಿ ಹಂಗಾರ ಕಟ್ಟೆಗೆ.